ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸಿಸ್ಟರ್ಸ್ ಫುಡ್ ಜಂಕ್ಷನ್. ನಾನು ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಗಂಟಿಲ್ಲದೆ, ಯಾವುದೇ ರೀತಿ ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡದೆ ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಅಥವಾ ಬೆಳಗ್ಗೆ ಊಟಕ್ಕೆ ಮುದ್ದೆ ಜೊತೆ ಈ ಸಾಂಬಾರ್ ಜೊತೆ ತಿಂತಾ ಇದ್ದರೆ ಆ ಮಜಾನೇ ಬೇರೆ. ಸಿಂಪಲ್ಲಾಗಿ ರಾಗಿ ಮುದ್ದೆ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಮುದ್ದೆ ಬೇಕೋ ಆ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೋಬೇಕಾಗುತ್ತೆ. ನೀರು ಕುದಿತಾ ಇದೆ ನೋಡಿ ಇವಾಗ. ಈ ಟೈಮಲ್ಲಿ ನಾನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಜಾಸ್ತಿ ಹಾಕ್ಕೊತ ಇಲ್ಲ, ಫಸ್ಟು 2 ಸ್ಪೂನ್ ಹಾಕ್ಕೋಬೇಕಾಗುತ್ತೆ. ನೀರು ಕುದಿತಾ ಇದೆ ನೋಡಿ, ಜೋರಾಗೆ ಕುದಿತಾ ಇದೆ. ಈ ಟೈಮಲ್ಲಿ ನಾವಿಲ್ಲಿ ಒಂದು 2 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ರಾಗಿ ಹಿಟ್ಟು ಇಷ್ಟೇ ಹಾಕ್ಕೋಬೇಕು ಅಂತ ಏನಿಲ್ಲ, ನಾವು ನೀರನ್ನ ಕುದಿಸ್ಕೊಳ್ತಾ ಇರ್ತೀವಿ ನೋಡಿ. ನೀರು ಎಷ್ಟು ಹಿಡಿಯುತ್ತೋ ಹಿಟ್ಟನ್ನ ಅಷ್ಟು ಹಾಕ್ಕೋಬೇಕಾಗುತ್ತೆ ನೋಡಿ. ಹಿಟ್ಟು ಹಾಕಿದ್ಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊತ ಕೊತ ಅಂತ ಕುದಿತಾ ಇದೆ ಅಂದರೆ ಹಿಟ್ಟು ಕರೆಕ್ಟಾಗಿದೆ ಅಂತ. ಹಿಟ್ಟು ಹಾಕಿದ ಮೇಲೂ ಅದು ಕುದಿತಾ ಇಲ್ಲ, ಜಸ್ಟ್ ನೀರು ಮಳ್ತಾ ಇದೆ ಅಂದರೆ ನಾವು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ. ಕುದಿಯುವಂಥ ನೀರಿಗೆ ಹಿಟ್ಟು ಹಾಕಿದ ನಂತರ ನಾವು ಯಾವುದೇ ರೀತಿ ಸ್ಪೂನ್ ಅಥವಾ ಉಳನ್ ಸ್ಟಿಕ್ನ ಯೂಸ್ ಮಾಡಬಾರ್ದು. ಒಂದು 5 ನಿಮಿಷ ಅದು ಕುದಿಯೋಕ್ಕೆ ಬಿಡಬೇಕು, ಆವಾಗ ಹಿಟ್ಟೆಲ್ಲ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಒಂದು 5 ನಿಮಿಷ ಹಿಟ್ಟು ಬೆಂದಿದ ನಂತರ ನಾನಿಲ್ಲಿ ಉಡನ್ ಸ್ಟಿಕ್ಕಿಂದ ಹಿಟ್ಟನ್ನ ಬ್ರೇಕ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟು ಹಿಟ್ಟು ಚೆನ್ನಾಗಿ ಬೇಯುತ್ತೆ. ನಾನಿಲ್ಲಿ ಲೋ ಫ್ಲೇಮ್ ಇಟ್ಕೊಂಡೆ, ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಹಿಟ್ಟನ್ನ ನೋಡಿ. ಈ ರೀತಿ ತಿರುಗಿಸ್ಕೋಬೇಕು, ಅವಾಗ ಯಾವುದೇ ರೀತಿ ಗಂಟಾಗೋಲ್ಲ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ನಾದಿಕೊಂಡ್ರೆ ಅವಾಗ ಯಾವುದೇ ರೀತಿ ಗಂಟಾಗದೆ ಮುದ್ದೆ ಚೆನ್ನಾಗಿ ಬರುತ್ತೆ. ಇವಾಗ ಮುದ್ದೆ ಚೆನ್ನಾಗಿ ನಾದಿದ್ದಾಗಿದೆ. ನಾನಿಲ್ಲಿ ಒಂದು 2 ಮಿನಿಟ್ಸು ಪ್ಲೇಟ್ನ ಮುಚ್ಚಿಬಿಟ್ಟು ಮುದ್ದೆನ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗುತ್ತೆ, ಹೈ ಫ್ಲೇಮ್ ಎಲ್ಲ ಇಡಬಾರ್ದು. ಹೈ ಫ್ಲೇಮ್ ಇಟ್ಟರೆ ಮುದ್ದೆ ಸೀದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗುತ್ತೆ ನೋಡಿ. 2 ಮಿನಿಟ್ಸ್ ಆಗಿದೆ, ನಾನು ಇವಾಗ ಚೆನ್ನಾಗಿ ಮುದ್ದೆನ ನಾದ್ಕೊಳ್ತಾ ಇದ್ದೀನಿ. ಒಳ್ಳೆ ಬೆಣ್ಣೆ ಥರ ಬರಬೇಕು, ಆ ರೀತಿ ನಾದ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ತುಪ್ಪ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಹಾಕೋ ಅವಶ್ಯಕತೆ ಇರಲ್ಲ, ಹಿಂಗೆ ಮಾಡ್ಕೋಬೋದು ನೋಡಿ. ನಾವು ಎಷ್ಟು ನಾದ್ತೀವೋ ಹಿಟ್ಟನ್ನ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ, ಅದೇ ರೀತಿ ಬಿರುಕು ಬರಲ್ಲ, ಗಂಟು ಬರಲ್ಲ, ತುಂಬ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಹಿಟ್ಟು ಚೆನ್ನಾಗಿ ನಾದಿದ ನಂತರ ನಾನಿಲ್ಲಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದೇ ರೀತಿ ಒಂದು ಬಟ್ಟಲಲ್ಲಿ ನೀರು ತೊಗೊಂಡಿದ್ದೀನಿ. ಕೈಯನ್ನು ನೀರಿನಲ್ಲಿ ಎತ್ಕೊಂಡು ಉಂಡೆ ಕಟ್ತಾ ಹೋಗಬೇಕಾಗುತ್ತೆ, ಬಿಸಿ ಇರುತ್ತೆ, ಹುಷಾರಾಗಿ ಕಟ್ಕೋಬೇಕು ನೋಡಿ. ಇವಾಗ ರಾಗಿ ಬಾಲ್ಸ್ ರೆಡಿ ಆಗಿದೆ, ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಮುದ್ದೆ ಮಾಡ್ಕೋಬೋದು. ನಾನು ತೊಗೊಂಡಿರೋಂಥ ಹಿಟ್ಟಲ್ಲೇ 3 ಮುದ್ದೆ ಆಗಿದೆ, ಇದೇ ರೀತಿ ಎಲ್ಲ ಮುದ್ದೆ ಮಾಡ್ಕೊಳ್ತೀನಿ. ನಿಮ್ಗೊಂದು ಟಿಪ್ಸ್ ಹೇಳಬೇಕು ಅಂದರೆ, ನಾವು ಮುದ್ದೆ ಮಾಡಬೇಕಾದ್ರೆ ಹಿಟ್ಟೆಲ್ಲ ಹಾಕಿದ ನಂತರ ಅದು ಗಟ್ಟಿ ಬಂತು ಅಂದರೆ ಸ್ವಲ್ಪ ಬಿಸಿನೀರು ಹಾಕಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ನಾದಿ ಮುದ್ದೆ ಕಟ್ಬೋದು. ಅಕಸ್ಮಾತ್ ಹಿಟ್ಟು ಹಾಕಿದ ನಂತರ ಅದು ತೆಳ್ಳಗಾಗಿದೆ ಅಂದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು 2 ಮಿನಿಟ್ಸ್ ಆದಮೇಲೆ ಬೇಯಿಸಿದ ನಂತರ ನಾವು ಮುದ್ದೆ ಮಾಡ್ಕೋಬೋದು ಅಷ್ಟೇ ನೋಡಿ. ಮುದ್ದೆ ಇವಾಗ ರೆಡಿ ಆಗಿದೆ. ನಾನಿಲ್ಲಿ ಸಬ್ಬಕ್ಷಿ ಸೊಪ್ಪಿನ ಸಪ್ಪೆಸರು ಜೊತೆ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ತಾ ಇದ್ದೀನಿ, ತುಂಬ ರುಚಿಯಾಗಿದೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಗಂಟು ಬರದೆ ಯಾವ ರೀತಿ ಸ್ಮೂತಾಗಿರೋಂಥ ಮುದ್ದೆ ಮಾಡೋದು, ಬೆಣ್ಣೆ ಥರ ಮುದ್ದೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.